ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಮೇ 21 ನಗರದ ಜೆಎಲ್ಬಿ ರಸ್ತೆಯಲ್ಲಿನ ಇಂದಿರಾಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಭಾರತ ರತ್ನ ಹಾಗೂ ಸಂಪರ್ಕ ಕ್ರಾಂತಿಯ ಹರಿಕಾರರಾದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಸ್ಮರಣೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪ ಅಮರನಾಥ್, ಕೆಪಿಸಿಸಿ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತ ಹಕ್ಕುಗಳ ಹೋರಾಟಗಾರ್ತಿಯಾದ ಡಾಕ್ಟರ್ ಅಕ್ಕಯ್ಯ ಪದ್ಮಶಾಲಿ, ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ, ಈಶ್ವರ್ ಚಕ್ರಿ, ಕೆಪಿಸಿಸಿ ಕಾರ್ಯದರ್ಶಿ ಶ್ರೀಪಾಲ್, ಸೇವಾದಳದ ಎಂ ಕೆ ಅಶೋಕ, ಒಬಿಸಿ ಘಟಕದ ಎನ್ಆರ್ ನಾಗೇಶ್, ಮಹಿಳಾ ಕಾಂಗ್ರೆಸ್ ಸಮಿತಿಯ ಲತಾ ಸಿದ್ದಶೆಟ್ಟಿ, ಕಾಂಗ್ರೆಸ್ ಮುಖಂಡ ಎಚ್ ವಿ ರಾಜೀವ್ ರವರು ಸೇರಿದಂತೆ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು, ಎಲ್ಲಾ ಮುಂಚೂಣಿ ಘಟಕದ ನಾಯಕರು, ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮೆಲ್ಲರ ಶಕ್ತಿ ಸಾಮರ್ಥ್ಯದಿಂದ ಎದುರಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಾ ನಮ್ಮ ಸಹ ಬಾಂಧವರಲ್ಲಿ ಶಾಂತಿ ಸಾಮಾಜಿಕ ಸೌಹಾರ್ದತೆ ಮತ್ತು ಪರಸ್ಪರ ಅರಿವನ್ನು ಸಾಧಿಸಲು ಹಾಗೂ ಉತ್ತರಿಸಲು ಮತ್ತು ಮಾನವ ಜೀವಕ್ಕೆ ಹಾಗೂ ಮೌಲ್ಯಗಳಿಗೆ ಬೆದರಿಕೆ ಇರುವ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಡಲು ನಾವು ಪಣತೊಡುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಜೈ ಹಿಂದ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರು ಮಹಿಳೆಯರಿಗೆ ಕೊಟ್ಟಂತ ಒಂದು ಶಕ್ತಿಯ ಒಂದು ಸಾಕ್ಷಿಯಾಗಿ ನಾವೆಲ್ಲರಲ್ಲಿ ರಾಜಕೀಯದಲ್ಲಿ ಇದ್ದೀವಿ ಅನ್ನೋ ಒಂದು ಮಾತನ್ನು ನಾನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಈ ದಿವಸ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾನೇನಾದರೂ ಅವಕಾಶವನ್ನು ತೆಗೆದುಕೊಂಡು ಇಷ್ಟು ದೂರ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಇದ್ದೀನಿ ಅಂದ್ರೆ ಅದು ರಾಜೀವ್ ಗಾಂಧಿಯವರ ಒಂದು ಮಹಿಳಾ ಮೀಸಲಾತಿಯ ಒಂದು ಹಕ್ಕಿನ ಒಂದು ಕಾರಣದಿಂದ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಒಂದು ಹುತಾತ್ಮರಾದಂತ ದಿನದಂದು ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅವರನ್ನ ಸ್ಮರಣೆ ಮಾಡ್ತಾ ಅವರ ಒಂದು ಕೊಡುಗೆಯನ್ನ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ಸ್ಮರಿಸ್ತಾ ಇವತ್ತು ಅವರ ಒಂದು ಹುತಾತ್ಮರ ದಿನವನ್ನ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ ಎಂದು ಘೋಷಣೆ ಮಾಡಿದೆ ಸರ್ಕಾರ 23ರಲ್ಲಿ. ಹಾಗಾಗಿ ಇವತ್ತು ನಾವು ಪ್ರತಿಜ್ಞಾ ವಿಧಿಯನ್ನ ನಾವೆಲ್ಲರೂ ತೆಗೆದುಕೊಳ್ಳೋಣ. ಪರಿಚಯ ಮಾಡಬೇಕಾದ ಸುಮಾರು 33 ವರ್ಷದ ಪುಣ್ಯ ಸ್ಮರಣೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಇವತ್ತು ನಾವು ಸರ್ಕಾರ ಘೋಷಣೆ ಮಾಡಿದೆ ಆಚರಣೆ, ಅದಕ್ಕೂ ನಾವು ಮಾಡ್ತಾ ಇದ್ದೇವೆ. 30 ವರ್ಷಗಳ ಮುಂಚಿನ ಇತಿಹಾಸ ನಾವು ತಿಳ್ಕೊಳ್ಬೇಕು ಅಂತ ಸ್ವಲ್ಪ ನಾವೆಲ್ಲರೂ 30 ವರ್ಷ ವಾಪಸ್ ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗ, ರಾಜೀವ್ ಗಾಂಧಿ ಒಬ್ರು ಯುವಕರಾಗಿದ್ರು, ಅವರ ತಾಯಿ ದೇಶವನ್ನ ಆಳಿದ್ರು. ಪಂಡಿತ್ ಜವಾಹರಲಾಲ್ ನೆಹರು ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಇವತ್ತು ಭಾರತ ಏನು ಇತಿಹಾಸವನ್ನು ನಾವು ಮೆಲುಕು ಹಾಕ್ಬೇಕು ಅಂತ ಹೇಳಿದ್ರೆ, ಅವರು ಹಾಕಿದಂತಹ ಬುನಾದಿ, ಅವರು ಬರೆದ ಅಕ್ಷರಗಳು ಇವತ್ತು ಯಾರು ತಮ್ಮಂತ ಬಿಂಬಿಸ್ಕೊಳ್ತಾ ಇದ್ದಾರೋ ಅವ್ರಿಗೆ ನೇರವಾಗಿ ಅದು ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಸ್ಪೆಸಿಫಿಕೇಶನ್ ಆಗಿ ನಾವು ಮಾತಾಡಬೇಕಾದ್ರೆ, ರಾಜೀವ್ ಗಾಂಧಿ ಸಾಹೇಬರು ಅತಿ ದೊಡ್ಡ ಪ್ರಜಾತಂತ್ರ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಗಳಾಗಿ, ಯುವ ನೇತಾರರಾಗಿ ಅನೇಕರು ಇಲ್ಲಿ ವಿಚಾರವನ್ನು ಮಂಡನೆ ಮಾಡಬೇಕಾದಾಗ ಎಲ್ಲ ಮುಂದೆ ನಾವು ತಿಳ್ಕೊಳ್ತಿದ್ವಿ. ಅವ್ರು ಹುಟ್ಟಿದಾಗ ನಾವು ಹುಟ್ಟಿರ್ಲಿಲ್ಲ. ಆದ್ರೆ ಈ 33 ವರ್ಷದ ಪಯಣ ಏನಿದೆಯಲ್ಲ, ಅವ್ರನ್ನ ಹತ್ಯೆ ಮಾಡಿದಂತಹ ಆ ಘನಘೋರ ದಿನ ಇದೆಯಲ್ಲ, ಅದು ಒಂದು ಕ್ಷಣ ನಾವು ಮೆಲುಕು ಹಾಕಿದಾಗ ವಾಟ್ ಅನ್ ಅಸಾಸಿನೇಷನ್. ಆ ಅಸಾಸಿನೇಷನ್ ಅವರನ್ನ ಗುಂಡಿಕ್ಕಿ ಹತ್ಯೆಯನ್ನ ಮಾಡಿದಾಗ ತಮ್ಮಂತ ಸೆಲ್ಫ್ ಬಾಂಬಿಂಗ್ ಅಂತ ನಾವು ಹೇಳ್ತೀವಿ, ಆ ಮಾಡಿದ ಪ್ರಕ್ರಿಯೆ ಇದೆಯಲ್ಲ ಯಾಕಾಯ್ತು ಅದನ್ನ ನಾವು ಮರು ವ್ಯಾಖ್ಯಾನಿಸಲೇಬೇಕಾಗಿದೆ. ಯಾವ ಕ್ಷಣದಲ್ಲಿ ಅದಾಯ್ತು, ಯಾವ ವಿಚಾರದಲ್ಲಿ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ನಾವು ವಾಪಸ್ ಇವತ್ತು ಯೋಚನೆ ಮಾಡಲೇಬೇಕಾಗಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ ನಮಸ್ಕಾರ.
ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.